ಇದು ಇಂಡಿಯನ್ ಟಿವಿ 24x7 ಫಲಶ್ರುತಿ. ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿದ ಅಧಿಕಾರಿಗಳು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ MLBCಗೆ ಹೋಗುವ ರಸ್ತೆಯಲ್ಲಿ ಸ್ವಲ್ಪ ಮಳೆಯಾದರೆ ಸಾಕು, ಚರಂಡಿ ತುಂಬಿ ರಸ್ತೆ ಮೇಲೆಲ್ಲ ನೀರು ಹರಿಯುತ್ತೆ. ಅದೇ ಗಟಾರ್ ನೀರಿನಲ್ಲಿ ಚಿಕ್ಕ ಮಕ್ಕಳು ಶಾಲೆಯಿಂದ ನಡೆದುಕೊಂಡು ಬರುತ್ತಿದ್ದು ಬೀಳುತ್ತಿದ್ದನ್ನು ನೋಡಿದರೆ ಭಯ ಅನಿಸುತ್ತೆ ಎಂದು ನಮ್ಮ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿ ಸುದ್ದಿಯನ್ನು ಮಾಡಿತ್ತು. ಈ ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿದ ವಾರ್ಡ್ನ ಸದಸ್ಯ ಹಾಗೂ ರಾಮದುರ್ಗ ಪುರಸಭೆ ಮುಖ್ಯಾಧಿಕಾರಿ ಗುರುದಾರಿ ಅವರಿಗೆ ಸಾರ್ವಜನಿಕರು ಧನ್ಯವಾದವನ್ನು ಹೇಳಿದ್ದಾರೆ. ಇಲ್ಲಿನ ರತ್ನಮಾಲ ರೆಸ್ಟೋರೆಂಟ್ ಎದುರಿಗೆ 8 ಫೂಟ್ ಎತ್ತರದ ಗಟಾರ ಇದ್ದು ಯಾವುದಾದ್ರೂ ಮಗು ತಪ್ಪಿ ಬಿದ್ದರೆ ಹೇಗೆ? ಇದಕ್ಕೆ ತಡೆಗೋಡೆಗಿಲ್ಲ. ಈ ಹಿಂದೆ ಮಳೆಗಾಲದಲ್ಲೂ ಕೂಡ ಇಬ್ಬರು ಮೃತಪಟ್ಟಿದ್ದು ಇದೆ. ಅದರ ಜೊತೆಗೆ ಇನ್ನೊಂದು ಚಿತ್ರದಲ್ಲಿ 24x7 ಕುಡಿಯುವ ನೀರಿನ ಪೈಪ್ ಒಡೆದು ವರ್ಷವಾದರೂ ಇದನ್ನು ಸರಿಪಡಿಸದೆ ಬಿಟ್ಟಿದ್ದು, ಗಟಾರ ನೀರು ಅದರಲ್ಲಿ ಮಿಶ್ರಣವಾಗುತ್ತಿದ್ದು ಯಾರಿಗೂ ಕಾಣುತ್ತಿಲ್ಲವೇ ಎಂದು ಸುದ್ದಿ ಮಾಡಿತ್ತು. ಇಂದು ಒಡೆದ ಪೈಪನ್ನು ಪುರಸಭೆ ಸಿಬ್ಬಂದಿಗಳು ರಿಪೇರಿ ಮಾಡುವುದು ನೀವು ಕಾಣಬಹುದು. ವೀಕ್ಷಕರ 8 ಫೂಟಿನ ಚರಂಡಿಗೆ ತಡೆಗೋಡೆ ನಿರ್ಮಾಣವಾಗಬೇಕಾಗಿದೆ. ಆದಷ್ಟು ಬೇಗ ಈ ಒಂದು ಕೆಲಸಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರ ವಿನಂತಿಯಾಗಿದೆ. ಮಾನ್ಯ ಶಾಸಕರೇ, ಇತ್ತ ಗಮನ ಹರಿಸಿ, ಏನಾದರೂ ದೊಡ್ಡ ಪ್ರಮಾಣದ ಅನಾಹುತ ಆಗುವ ಮೊದಲೇ ಸರಿಪಡಿಸಿ.